ಆರ್ಎಸ್ಎಸ್ ಕಚೇರಿಯಲ್ಲಿ ಜಾತಿ ತಾರತಮ್ಯ ಶುರುವಾಗಿದೆ. ಬಿಜೆಪಿಯ ಮಾಜಿ ಶಾಸಕನಿಂದಲೇ ಗಂಭೀರವಾದ ಆರೋಪವೊಂದು ಕೇಳಿ ಬಂದಿದೆ. ಜಾತಿ ಕಾರಣಕ್ಕೆ ಕಚೇರಿಗೆ ಸೇರಿಸಲಿಲ್ಲ. ಆರ್ಎಸ್ಎಸ್ ಕಚೇರಿಯಲ್ಲೂ ಕೂಡ ತಾರತಮ್ಯ. ಮೊನ್ನೆ ಅಷ್ಟೇ ಮೋದಿ ಅವರು ಹೇಳಿದ್ರು, ಇರೋದು ನಾಲ್ಕೇ ಜಾತಿ, ಒಂದು ಗಂಡು, ಹೆಣ್ಣು, ರೈತ ಅಂತ. ಇಲ್ಲಿ ಬಿಜೆಪಿ ಶಾಸಕನೇ ಆರೋಪ ಮಾಡಿರೋದು. ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ತಾರತಮ್ಯ ಮಾಡ್ತಾ ಇದ್ದಾರೆ. ಜಾತಿಯ ಕಾರಣಕ್ಕೆ ಆರ್ಎಸ್ಎಸ್ ಕಚೇರಿಗೆ ನನ್ನನ್ನ ನಿಷೇಧಿಸಿದ್ರು ಅನ್ನುವಂತಹ ಗಂಭೀರವಾದ ಆರೋಪ ಇದು. ಆರ್ಎಸ್ಎಸ್ ಕಚೇರಿಗೆ ದಲಿತರಿಗೆ ಹಾಗಾದ್ರೆ ಪ್ರವೇಶ ಇಲ್ವಾ? ಅವರೇ ಹೇಳ್ತಾ ಇರೋದು ಪ್ರವೇಶ ಇಲ್ಲ ಅಂತ. ದಲಿತರನ್ನ ಕೀಳಾಗಿ ಕಾಣ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಆಡಿಯೋ ಕೂಡ ವೈರಲ್ ಆಗಿದೆ. ಸಂತೋಷ್ ಜಿ, ನಾನು ಗುಳ್ಳಿಟ್ಟು ಶೇಖರ್ ಜಿ ಮಾತಾಡೋದು, ಹೊಸದುರ್ಗ ಮಾಜಿ ಮಂತ್ರಿ, ಮಾಜಿ ಶಾಸಕ ಜಿ. ನಾನು ಏನಿಲ್ಲ ಜಿ, ಇದು ಹಾಕಿದ ಉದ್ದೇಶ, ನಾನು ಈ ಚುನಾವಣೆ ಡಿಕ್ಲೇರ್ ಆಗಕ್ಕಿಂತ ಮುಂಚೆ ಒಂದು 3 ತಿಂಗಳು 4 ತಿಂಗಳು ಹಿಂದೆ ನಾನು ನಾಗ್ಪುರ್ಗೆ ಹೋಗಿದ್ದೆ ಜಿ. ನಾನು ನಮ್ಮ ವೈದ್ಯ ಅಂತ ಒಬ್ರು ಕರ್ಕೊಂಡು ಹೋಗಿದ್ರು ಜಿ, ಇನ್ನೊಬ್ರು ಇಲ್ಲಿ ಮಂಜು ಅಂತ ಒಬ್ಬ ಕರ್ಕೊಂಡು ಹೋಗಿದ್ರು ಜಿ. ನಾನು ಬಹಳ ಖುಷಿಯಾಗಿ ಆರ್ಎಸ್ಎಸ್ ಆಫೀಸರ್ಗೆ, ಆರ್ಎಸ್ಎಸ್ ಆಫೀಸ್ ನಾಗ್ಪುರ್ಗೆ ಹೋಗಿದ್ದೆ ಜಿ. ನನ್ ಬಹಳ ಹೆಮ್ಮೆ ನನ್ಗೆ. ನನ್ಗೆ ಹಿಂದುತ್ವ ಅಂದ್ರೆ ಗೊತ್ತಿದ್ರೆ, ಹಿಂದುತ್ವ ಅಂದ್ರೆ ನಾನು ಹೆಂಗಿದೆ ಅಂತೇಳಿ. ನಾನು ಎಸ್ ಸಿ ವಡ್ಡ ಆದ್ರೂ ಕೂಡ ಹಿಂದುತ್ವ ಅಂದ್ರೆ ದೇವರು ದಿಂಡ್ರು ಅಂತೇಳಿ ನಾನು ಬಹಳ ನಂಬಿಕೆ ಇದೆ ಜಿ. ಆದ್ರೆ ಆರ್ಎಸ್ಎಸ್ ಕಚೇರಿ ನಾನು ಬಹಳ ಖುಷಿಯಿಂದ ಹೋದೆ ಜಿ ಅಲ್ಲಿ ನಾಗ್ಪುರ್ಗೆ. ಅಲ್ಲಿ ಏನಾದ್ ಗೊತ್ತಾ ಜಿ, ಅಲ್ಲಿಂದ ನನ್ ಗೊತ್ತಿಲ್ಲ ಜಿ ಅಲ್ಲಿ ಎಲ್ಲೆಲ್ಲ ಅಂತೇಳಿ. ಅಲ್ಲಿ ಹೆಗ್ಡೆವಾರ್ ಜಿ ಅಂತ ಇದ್ರಲ್ಲ ಜಿ, ಅವ್ರ ಮ್ಯೂಸಿಯಂ ಅಂತೇಳಿ ಕರ್ಕೊಂಡು ಹೋದ್ರು ಜಿ. ಅದು ಅಲ್ಲಿ ಕರ್ಕೊಂಡು ಹೋದಾಗ ನನ್ ಖುಷಿಯಿಂದ ಹೋದೆ, ಹೆಗ್ಡೆವಾರ್ ಜಿ ಅಂತ. ಯಾರು ನನ್ಗೆ ಗಾಂಧಿ ಗೊತ್ತು, ಎಲ್ಲ ಗೊತ್ತು, ನಾವು ಇತಿಹಾಸದಲ್ಲಿ ಓದಿವ ಹಂಗೆ. ಹೆಗ್ಡೆವಾರ್ ಜಿ ಅಂತ ಅವ್ರ ಮ್ಯೂಸಿಯಂ, ಅವ್ರ ಮನೆ ಕರ್ಕೊಂಡು ಹೋಗಿ ವಾಸ ಮಾಡ್ತಕ್ಕಂಥದ್ದು. ಆದ್ರೆ ಬಹಳ ನೋವಾಯ್ತು ಜಿ. ಅಲ್ಲಿ ಅಲ್ಲಿ ಎಂಟ್ರಿ ಕೊಟ್ಟಾಗ, ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಬರ್ಕೊಂಡಿದ್ದೆ, ಯಾರು ಬಂದಿದ್ರೆ ಅಂತ ವಿಸ್ಟರ್ಸ್ ಬುಕ್ ಬರ್ಕೊಂತ ಇದ್ರು ಜಿ. ನಾನು ಕೂಡ ಗುಳ್ಳಿಟ್ಟು ಶೇಖರ್ ಅಂತ ಬರ್ದೆ ಜಿ ಅಲ್ಲಿ. ನನ್ ಜೊತೆಲಿ ಬಂದರು ಒಬ್ರು ಮೋಹನ್ ವೈದ್ಯ ಅಂತೇಳಿ, ಆರ್ ಎಸ್ ಎಸ್ ಅವರು, ಅವರು ಮೂಲ ಸಂಸ್ಥಾಪಕರಲ್ಲಿ ಅವ್ರ ತಾತ ಇದ್ರಂತೆ, ಅವ್ರ ಮೊಮ್ಮಗ ಬಂದಿದ್ರ ಜಿ. ಆಮೇಲೆ ನಮ್ಮ ಬೆಂಗಳೂರಿಂದ ಒಬ್ಬ ಮಂಜು ಅಂತ ಬಂದಿದ್ದ ಜಿ. ಈ 3 ಜನ ಹೋಗಿದ್ವಿ ಜಿ ಅಲ್ಲಿ. ಆವಾಗ ನನ್ನ ಹೆಸರು ಬರ್ದೆ ಜಿ ಅಲ್ಲಿ ಒಳಗಡೆ ಹೋಗ್ಬೇಕಂತೇಳಿ. ನಿನ್ನ ಹೆಸರು ಬರ್ದಿನಿ ಒಳಗಡೆ ಹೋಗ್ಬೇಕು ಜಿ, ಹೆಜ್ಜೆ ಇಡ್ಬೇಕು ಜಿ. ಅಲ್ಲಿ ಅವ್ರು ಕೇಳಿದ್ರು ಜಿ, ಯುವರ್ ಸರ್ ಇಫ್ ಯು ಡೋಂಟ್ ಮೈಂಡ್ ಯುವರ್ ರಿಸರ್ವ್ ಕಮ್ಯುನಿಟಿ ಅಂದ್ರು. ಅಂದ್ರೆ ಜಿ ನೀವ್ ಎಸ್ ಸಿನ ಅಂದ್ರು ಜಿ. ಹೌದು ನಾನು ಎಸ್ ಸಿನ ಅಪ್ಪ ಅಂದ್ರೆ. ಪ್ಲೀಸ್ ಜಿ ಡೋಂಟ್ ಅಲೋ ಎಸ್ ಸಿ ಅಂದ್ರು ಜಿ. ಗೊತ್ತಿಲ್ಲ ಜಿ ನನ್ಗೆ, ನನ್ನ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನು ಗೊತ್ತಿಲ್ಲ. ಎಸ್ ಸಿ ಅಂದ್ರೆ ಒಳಗಡೆ ಆಯ್ತು, ನೋ ನೋ ಪ್ರಾಬ್ಲಮ್, ಐ ಆಮ್ ಸಿಟ್ ಇಯರ್ ಅಂದೆ. ನಾನು ಇಲ್ಲ ಹೊರಗಡೆ ಕೂತಿರ್ತೀನಿ. ಎಸ್ ಇದು ಗೂಳಿಹಟ್ಟಿ ಶೇಖರ್ ಅವರು ಹೇಳಿದಂತಹ ಒಂದು ಆಡಿಯೋ ಕೇಳಿಸ್ಕೊಂಡ್ರಿ ನೀವು. ಎಸ್ ಸಿ ಅಂದ ತಕ್ಷಣ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಸರಿ, ನಾನು ಇಲ್ಲೇ ಕೂತ್ಕೋತೀನಿ ಅಂತ ಹೇಳಿದೆ ಅಂತ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ಮಾಣ ದಿನ, ಇವತ್ತೇ ಈ ತರ ದಲಿತರಿಗೆ ಮಾಡ್ತಾರೆ ಅಂದ್ರೆ ಹೇಗೆ? ಆರ್ಎಸ್ಎಸ್ ಕಚೇರಿಗೆ ದಲಿತರಿಗೆ ಪ್ರವೇಶ ಇಲ್ಲ ಅಂತ ಈ ವಿಚಾರ ತಿಳಿದು ಬೆನ್ನಲ್ಲೇ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್. ಬಿಜೆಪಿ ಹಾಗೂ ಆರ್ಎಸ್ಎಸ್ ಹೇಳುವ ಹಿಂದುತ್ವದಲ್ಲಿ ಸಹಬಾಳ್ವೆ ಇಲ್ಲ. ಆರ್ಎಸ್ಎಸ್ ಸಂವಿಧಾನ ವಿರೋಧಿ ಸಂಘಟನೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ. ವಿರೋಧ ಪಕ್ಷದ ನಾಯಕನ ದಲಿತರು ಕಾಣಲಿಲ್ಲ ಬಿಜೆಪಿಗೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ದಲಿತರು ಕಾಣಲಿಲ್ಲ. ದಲಿತರನ್ನ ಎಲ್ಲಿ ಇಟ್ಟಿದ್ದಾರೆ ಇವರು ಅಂತ. ಬಿಜೆಪಿಯಲ್ಲಿ ದಲಿತರು ಸಿಎಂ ಹುದ್ದೆ ಕನಸನ್ನೂ ಕಾಣೋ ಹಂಗಿಲ್ಲ. ಬಿಜೆಪಿಯ ವಿರುದ್ಧ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್. ಬಿಜೆಪಿ ಹಾಗೂ ಆರ್ಎಸ್ಎಸ್ ಹೇಳುತ್ತಲ್ಲ ಹಿಂದುತ್ವ ಹಿಂದುತ್ವ ಅಂತ, ಅದೆಲ್ಲ ಸುಳ್ಳು. ಆರ್ಎಸ್ಎಸ್ ಸಂವಿಧಾನ ಪ್ರತಿಯನ್ನ ಸುಟ್ಟಿದ್ದೇಕೆ?
ದಲಿತರಿಗೆ ನೀಡಿದ ಮತದಾನದ ಹಕ್ಕನ್ನ ವಿರೋಧಿಸಿದ್ದೇಕೆ? ಮಹಿಳೆಯರಿಗೆ ಸಂಘದಲ್ಲಿ ಯಾಕೆ ಪ್ರವೇಶ ಇಲ್ಲ? ದಲಿತರಿಗೆ ಸಂಘದ ಕಚೇರಿಗಳಿಗೆ ನೋ ಎಂಟ್ರಿ. ಬಿಜೆಪಿ ಆರ್ಎಸ್ಎಸ್ ನೈಜ ಧರ್ಮ ಪರಿಪಾಲಕರೇ ಆಗಿದ್ರೆ ಈ ತರ ಯಾಕೆ ಮಾಡ್ತಾರೆ? ಹಿಂದುಳಿದ ಅಥವಾ ದಲಿತ ಎಸ್ಸಿ ಎಸ್ ಟಿ ಇವ್ರಿಗೆಲ್ಲ ಪ್ರವೇಶ ಇಲ್ವಾ? ಆರ್ ಎಸ್ ಎಸ್ ನಲ್ಲಿ ಅವ್ರಿಗೆ ಯಾವ ಹುದ್ದೆಗಳೂ ಇಲ್ಲ. ಅಂಬೇಡ್ಕರ್ ಫೋಟೋ ಇಡೋದಿಲ್ಲ ಆರ್ ಎಸ್ ಎಸ್ ಕಚೇರಿಯಲ್ಲಿ, ಯಾಕೆ? ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಿಸೋದು ಇಲ್ಲ, ಯಾಕೆ? ಈಗ ಗುಳಿಹಟ್ಟಿ ಶೇಖರ್ ಅವರೇ ಹೇಳ್ಬಿಟ್ಟಿದ್ದಾರೆ ಈ ತರ ನಡೆಸ್ಕೊಂಡ್ರು ನಾಗಪುರದ ಆರ್ ಎಸ್ ಎಸ್ ಕಚೇರಿಯಲ್ಲಿ ಅಂತ. ಅದಕ್ಕೆ ಅವರು ಟ್ವೀಟ್ ಮಾಡಿರೋದು ಗೂಳಿಹಟ್ಟಿ ಶೇಖರ್, ಬಿಜೆಪಿಯ ಮಾಜಿ ಸಚಿವ, ಮಾಜಿ ಶಾಸಕ, ಜನಪ್ರತಿನಿಧಿಯಾಗಿದ್ದ ಬಿಜೆಪಿ ಪಕ್ಷದವರೇ ನಾಗಪುರದ ಆರ್ ಎಸ್ ಎಸ್ ಕಚೇರಿಯಲ್ಲಿ ಅಸ್ಪೃಶ್ಯತೆ ಎದುರಿಸಿದ್ದಾರೆ ಅಂತ ಅವರೇ ಸ್ವತಃ ಹೇಳಿದ್ದಾರೆ. ಆರ್ ಎಸ್ ಎಸ್ ನ ಮುದ್ದಿನ ಕೂಸು ಇದೀಗ ಅವರ ಬಳಿ, ತಮಗಾದ ನೋವು ಹಾಗೆ ಬಿ ಎಲ್ ಸಂತೋಷ್ ಅವರ ಹತ್ರ ಅವಮಾನದ ಬಗ್ಗೆ ಮಾತನಾಡಿದ್ದಾರೆ. ಬಟ್ ಅವರಿಂದ ಏನೂ ಪ್ರತಿಕ್ರಿಯೆ ಬಂದಿಲ್ಲ. ಈ ಮೌನದ ಹಿಂದೆ ಇರೋದು ಏನು? ಹಾಗಾದ್ರೆ ಬಿಜೆಪಿ ಆರ್ ಎಸ್ ಎಸ್ ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳೋದೆ ಈ ಮೌನದ ಅರ್ಥ ಅನ್ನುವಂತಹ ಅಸ್ಪೃಶ್ಯತೆ ಅನ್ನುವಂತಹ ಮಾತನ್ನ ಟ್ವೀಟ್ ಮೂಲಕ ಕಾಂಗ್ರೆಸ್ ವ್ಯಕ್ತಪಡಿಸಿದೆ. ಬಿಜೆಪಿ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಆರೋಪ ಸುಳ್ಳು. ಆರ್ ಎಸ್ ಎಸ್ ಇಂದ ಅಧಿಕೃತ ಪತ್ರಿಕಾ ಪ್ರಕಟಣೆ ಬಿಡುಗಡೆಯಾಗಿದೆ. ನಾಗಪುರದಲ್ಲಿ ಹೆಸರು ನೋಂದಾಯಿಸುವ ವ್ಯವಸ್ಥೆನೆ ಇಲ್ಲ. ಹಾಗಾದ್ರೆ ಸುಳ್ಳು ಹೇಳಿದ್ರ? ಇದೊಂದು ನಿರಾಧಾರ ಮತ್ತು ಹುರುಳಿಲ್ಲದ ಆರೋಪ. ಆರ್ ಎಸ್ ಎಸ್ ಕಚೇರಿಗಳಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ಇದೆ, ಪ್ರವೇಶ ಇದೆ. ದಕ್ಷಿಣ ಮಧ್ಯ ಕ್ಷೇತ್ರೀಯ ಕಾರ್ಯವಾಹ ಪ್ರಕಟಣೆ ಆರ್ ಎಸ್ ಎಸ್ ಹೊರಡಿಸಿರೋದು ತಿಪ್ಪೇಸ್ವಾಮಿ. ದಕ್ಷಿಣ ಮಧ್ಯ ಕ್ಷೇತ್ರೀಯ ನೋಡ್ಕೊಳ್ಳೋ ಉಸ್ತುವಾರಿ ಅವರು, ಬಿಜೆಪಿ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಏನ್ ಆರೋಪ ಮಾಡಿದ್ದಾರಲ್ಲ, ಅದ್ರಲ್ಲಿ ಯಾವುದೇ ಹುರುಳಿಲ್ಲ. ಯಾಕಂದ್ರೆ ನಾಗಪುರದಲ್ಲೇ ಆ ಥರದ್ದು ಹೆಸರು ನೋಂದಾಯಿಸುವಂತಹ ಪ್ರಕ್ರಿಯೆನೇ ಇಲ್ಲ. ಇದು ಪತ್ರಿಕಾ ಪ್ರಕಟಣೆ ಹೊರಡಿಸಿರೋದು. ಈ ತರದ ಸುಳ್ಳನ್ನ ಯಾರೂ ನಂಬೇಡಿ, ಕಿವಿ ಕೊಡಬೇಡಿ. ಅವರೇನು ಜಾತಿ ಕಾರಣಕ್ಕೆ ನನ್ನ ಹೊರಗಿಟ್ರು ಅಥವಾ ನೋ ಎಂಟ್ರಿ ಎಸ್ ಸಿ ಅವ್ರಿಗೆ ಅಂತ ಹೇಳಿದ್ರು, ಅದೆಲ್ಲ ಸುಳ್ಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಇಲ್ಲಿ ಯಾವ ವ್ಯವಸ್ಥೆ ಕೂಡ ಇಲ್ಲ. ಹೆಸರು ನೋಂದಾಯಿಸ್ಬೇಕು ಅಥವಾ ಜಾತಿಯನ್ನು ಹೇಳಬೇಕು, ಹೇಳಿದವ್ರಿಗೆ ಮಾತ್ರ ಒಳಗಡೆ ಬಿಡ್ತೀವಿ ಅಂತ. ಈಗ ಕಾಂಗ್ರೆಸ್ಗೆ ಅದು ಒಂದು ಅಸ್ತ್ರ ಸಿಗ್ತಾ ಇದ್ದಂತೇನೆ ಇವರೀಗ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸ್ತಾರೆ, ಯಾಕಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಆಗತ್ತೆ. ಇದೊಂದು ಇದೆಯಲ್ಲ, ಎಸ್ ಸಿ ಅಥವಾ ಎಸ್ ಟಿ ಅವ್ರನ್ನ, ಹಿಂದುಳಿದವ್ರನ್ನ ಅವಕಾಶ ಮಾಡ್ಕೊಡಲ್ಲ, ಪ್ರವೇಶ ಮಾಡ್ಕೊಡಲ್ಲ, ಅಲ್ಲಿಗ್ ಬರೋಂಗಿಲ್ಲ, ಇಲ್ಲಿಗ್ ಬರೋಂಗಿಲ್ಲ, ಅವ್ರು ಮಾತನಾಡೋಂಗಿಲ್ಲ, ಕೂರಂಗಿಲ್ಲ. ಇವೆಲ್ಲ ಸಂವಿಧಾನಕ್ಕೆ ವಿರೋಧವಾದದ್ದು. ಸೊ ಯಾವಾಗ ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಫೋಟೋನೇ ಅಲ್ಲಿ ಇಟ್ಟಿಲ್ಲ ಆರ್ ಎಸ್ ಎಸ್ ಕಚೇರಿಯಲ್ಲಿ, ಅವ್ರಿಗೊಂದು ಜಯಂತಿಯನ್ನು ಆಚರಿಸಲ್ಲ, ಎಸ್ ಸಿ ಎಸ್ ಟಿಯನ್ನು ಈ ತರ ನೋಡ್ಕೋತಾರೆ? ಒಂದು ಹುದ್ದೆ ಕೂಡ ಇಲ್ಲ, ಉನ್ನತವಾದ ಹುದ್ದೆ. ರಾಜ್ಯಾಧ್ಯಕ್ಷ ಇದ್ದಾರಾ ಇಲ್ಲ, ಪ್ರಧಾನ ಕಾರ್ಯದರ್ಶಿ ಇದ್ದಾರಾ, ದಲಿತರು ಇಲ್ಲ, ವಿಪಕ್ಷ ನಾಯಕರಿದ್ದಾರಾ ಇಲ್ಲ. ಈ ತರ ಯಾವಾಗ ಅವರು ಪ್ರಶ್ನೆ ಮಾಡ್ತಾರೆ ಆಗ ಒಂದು ಪತ್ರಿಕಾ ಪ್ರಕಟಣೆ ಹೊರಬೀಳತ್ತೆ. ನಮ್ಮಲ್ಲಿ ಆ ಥರದ ಹೆಸರು ನೋಂದಾಯಿಸುವ ಪ್ರಕ್ರಿಯೆ ಯಾವುದೂ ಇಲ್ಲ. ಇದು ಬಿಜೆಪಿ ಮಾಜಿ ಶಾಸಕ ಏನು ಆರೋಪ ಮಾಡಿದ್ದಾರೆ ಅದರಲ್ಲಿ ಯಾವುದೂ ಸತ್ಯ ಇಲ್ಲ.